ಯಾಕೆ ಇಷ್ಟೊಂದು ನಗು? ನೀನು ನನ್ನ ನೋಡಿ ನಕ್ಕಿಲ್ಲ, ಅದಕ್ಕೆ ನಾನು ನಕ್ಕೆ. ಕಾರಣ ಇಲ್ಲದೆ ನಗೋರ್ನ ಹುಚ್ಚರು ಅಂತಾರೆ. ಓ, ಏನೋ ಗೊತ್ತಿಲ್ಲ ಕಣಮ್ಮ, ನಾನು ಇತ್ತೀಚೆಗೆ ಹುಚ್ಚ ಆಗ್ತಾ ಇದ್ದೀನಿ ಏನೋ ಅನಿಸ್ತಾ ಇದೆ. ನಿಮ್ಮನ್ನ ಹುಚ್ಚನ್ ಮಾಡ್ತಿರೋಳು ಯಾವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ರಾಣಿ ಸಿಕ್ಕಿದ್ಲ? ಹಾ ಸಿಕ್ಕಿದ್ಲು. ನನಗೆ ಕೇಸಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಬೇಕಾಗಿತ್ತಲ್ಲ, ಅವಳ ಹತ್ರ ತಗೊಳ್ಳೋದಕ್ಕೆ ಅಂತ ಹೋಗಿದ್ದೆ. ಹಾಗೆ ಹೋಟ್ಲಿ ಹೋಗಿದ್ವಮ್ಮ, ಕೂತ್ಕೊಂಡು ತಮ್ಮ ತಮಾಷೆಯಾಗಿ ಮಾತಾಡಿದ್ವಿ ಗೊತ್ತಾ. ಹೋಟೆಲ್ ಹೋಗಿದ್ರ ಗುಣ್ಣನವರೇ, ಏನೇನು ತಿಂದ್ರಿ? ಮೇಡಮ್ ಅವರೇ, ಬೈಟು ಸ್ವೀಟ್ ತಿಂದ್ವಿ ಮೇಡಮ್ ಅವರೇ, ಬೈಟು ಮಸಾಲ ದೋಸೆ ತಿಂದ್ವಿ ಚಿನ್ನಾರಿ, ಹಾಗೆ ಬೈಟು ಕಾಫಿನೂ ಕುಡಿದ್ವಿ. ಎಲ್ಲ ಬೈಟು 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 ಎಲ್ಲ ಒನ್ ಬೈ ಟೂನ ವೈಶಾಲಿ, ಯಾಕೋ ನಿನ್ ಜೀವನ ಒನ್ ಬೈ ಟೂ ಆಗ್ತಾ ಇದೆ. ಮಾರಿ ಹಬ್ಬ ಕಾದ್ ನಡಿ. ಮೇಡಮ್ ಅವರೆಲ್ಲ ಇದ್ದಾರೆ, ಸುಂದರಮ್ಮ ನಾನು ಕೋರ್ಟಿಗೆ ಹೋಗ್ಬೇಕು. ನಾನ್ ನೋಡ್ದೆ ಇರೋ ಕೌಟ ನಡಿರಿ ನಡಿರಿ. ಬಂದೆ ಇರ್ರಿ. ವಾಟ್ಸ್ ಯುವರ್ ಪ್ರಾಬ್ಲಮ್? ವಾಟ್ಸ್ ರಾಂಗ್ ವಿತ್ ಯು? ಅಲ್ಲಮ್ಮ, ಕಟ್ಕೊಂಡಿರೋ ಗಂಡನ್ ಏನೋ ನಾಯಿ ಮರಿ ದಬಾಯಿಸ್ತಂಗ ದಬಾಯಿಸ್ತೀಯಲ್ಲಮ್ಮ. ಮೇಡಪ್ಪನ ಕಡೆ ಇಲ್ಲೇ ಇದಾರೆ ಅವ್ರು, ಈ ಲಾಯರ್ ಗುಂಡಣ್ಣ ಬಗ್ಗೆ ಏನ್ ಅನ್ಸ್ಕೊಳಲ್ಲ. ಕಣ್ಣವ್ರ ಏನ್ ಅನ್ಸುತ್ತೆ ಅನ್ನೋದು ಮುಖ್ಯ ಅಲ್ಲ, ಕಟ್ಕೊಂಡಿರೋ ಹೆಂಡತಿಗೆ ಏನ್ ಅನ್ನಿಸ್ತಿದೆ ಅನ್ನೋದು ಮುಖ್ಯ. ನಿಜ ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳಿ. ನಿಮ್ ಕರಿ ಕೊಟ್ಮೇಲೆ ಆಣೆ ಮಾಡಿ ಹೇಳಿ. ನೀವ್ ಆ ರಾಣಿ ಜೊತೆ ಹೋಟ್ಲು ಹೋಗಿ ತಪ್ಪಲ್ವಾ? ಅಯ್ಯೋ ನನ್ನ ಮುದ್ದಮ್ಮ, ಇವನ್ ತಪ್ಪೇನಮ್ಮ ಇದೆ? ಅಲ್ಲ ಕಣಮ್ಮ, ಒಳ್ಳೆ ಸಂಭಾವನೆ ಬರುತ್ತೆ, ಒಳ್ಳೆ ಕೇಸ್ ಅಮ್ಮ, ಜಣ 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 ಅಂತ ಸುದ್ದನ್ನ ಗಳಿಸ್ಬಹುದು ಕಣಮ್ಮ. ನಾವಿಬ್ರು ಸುಖವಾಗ್ ಬದುಕೋದ್ಬೇಡುವ? ಅದಕ್ ನಾನ್ ಬದುಕಿರ್ಬೇಕಲ್ಲ. ಅಯ್ಯಯ್ಯೋ, ಏನೇನೋ ತಪ್ಪ ತಪ್ಪಾಗಿ ಕಲ್ಪಿಸ್ಕೊಂಡು ಏನೇನೋ ಮಾತಾಡ್ಬೇಡ ಕಣಮ್ಮ. ನೋಡಮ್ಮ, ನೀನಿನ್ನು 100 ವರ್ಷ ಬದುಕ್ತೀಯ ಅಂತ ಜ್ಯೋತಿಷ್ ಹೇಳಿಲ್ಲ ಕಣಮ್ಮ? ನಾನು ನನ್ನ ಗಾಡ್ಗವಿ ಗಂಗಾಧರನ ಪಾದ ಸೇರ್ಕೊಂಡ ಮೇಲೇನೆ ನೀನು ನಿನ್ನ ಗೋವಿಂದನ ಪಾದ ಸೇರ್ಕೋಬೇಕು, ಇದು ನನ್ನ ಕಂಡೀಷನ್. ನೀನ್ ಚೆಲ್ಲಾಟ ನೋಡೋದಕ್ಕ ನಾನ್ 100 ವರ್ಷ ಬದುಕಿರ್ಬೇಕು? ನಿಜ ಹೇಳ್ರಿ, ನಿಮ್ಗೂ ಆ ರಾಣಿಗೂ ಏನ್ರಿ ಸಂಬಂಧ? ಸಂಬಂಧ ಏನು ಇಲ್ಲ ಕಣಮ್ಮ, ಏನೇನೋ ಮಾತಾಡ್ಬೇಡ, ಸುಮ್ಮನಿದ್ ಬಿಡು. ನಾನ್ ಹೀಗೆ ಮಾತಾಡ್ತೀನಿ, ನಿಜ ಹೇಳಿ. ನೀವು ಪರಿಶುದ್ಧವಾಗಿದ್ದೀರಾ? ನನ್ನ ಪರಿಶುದ್ಧತೆಯ ಬಗ್ಗೆ ನೀನ್ ಕೇಳ್ತಾ ಇದೀಯ? ರಾಮ ಎಷ್ಟು ಪರಿಶುದ್ಧವಾಗಿದ್ನೋ ಈ ಲಾಯರ್ ಗುಂಡಣ್ಣನು ಅಷ್ಟೇ ಪರಿಶುದ್ಧವಾಗಿದ್ದಾನಮ್ಮ. ನಾನು ಹಿಂಗೆ ಗೊತ್ತಾ, ಒಂಥರ 24 ಕ್ಯಾರೆಟ್ ಚಿನ್ನನಮ್ಮ, ಚಿನ್ನ. ನೋಡ್ರಿ, ಈ ಗಾಡಿಗಳಿಗೆ 6 ತಿಂಗಳಿಗೊಂದ್ಸಲ ಎಮಿಷನ್ ಟೆಸ್ಟ್ ಅಂತ ಮಾಡಿಸ್ತಾರೆ, ಹಾಗೆ ಗಂಡಂದಿರ್ಗೂ 6 ತಿಂಗಳಿಗೊಂದ್ಸಲ ಪರಿಶುದ್ಧವಾಗಿದಾರ ಅಂತ ಟೆಸ್ಟ್ ಮಾಡಿಸ್ಬೇಕು. ಎಲ್ಲಾ ಗಂಡಂದಿರೋ ಅವ್ರ ಹೆಂಡತಿದಿರ ಜೊತೆ ನೀಟ್ ಆಗಿದಾರ ಅಂತ 6 ತಿಂಗಳಿಗೆ ಟೆಸ್ಟ್ ಮಾಡ್ತಾ ಇದ್ರೆ ಅವ್ರ ಬಂಡವಾಳ ಏನು ಅಂತ ಬಯಲಾಗುತ್ತೆ. ಅದಕ್ಕೆ ಲಾಯಲ್ಟಿ ಟೆಸ್ಟ್ ಅಂತ ಕರೀತಾರೆ. ನೀವು ನನ್ಗೊಂದು ಲಾಯಲ್ಟಿ ಸರ್ಟಿಫಿಕೇಟ್ ತಂದು ಕೊಡಿ. ಈ ರೂಲು ಇನ್ನು ಜಾರಿಗೆ ಬಂದಿಲ್ಲ. ನಾನು ಈ ಮನೇಲಿ ಜಾರಿಗೊಳಿಸ್ತಾ ಇದ್ದೀನಿ. ನೋಡ್ರಿ, ನೀವು ಪರಿಶುದ್ಧವಾಗಿರೋದು ನಿಜನೇ ಆಗಿದ್ರೆ ಹೋಗ್ರಿ, ಒಂದು ಲಾಯಲ್ಟಿ ಸರ್ಟಿಫಿಕೇಟ್ ತಂದು ಕೊಡಿ. ರಾಮ ರಾಮ ರಾಮ, ಏನಪ್ಪ ನನ್ನ ಹೆಂಡತಿ ಈ ತರ ಕೇಳ್ತಾ ಇದ್ದಾಳೆ? ನೀನು ಸೀತೆನ ಟೆಸ್ಟ್ ಮಾಡ್ತೀಯಲ್ಲ, ಆ ತರ ಇವಳು ನನ್ನನ್ನ ಟೆಸ್ಟ್ ಮಾಡ್ತಾ ಇದ್ದಾಳಲ್ಲ. ಏನಪ್ಪ ಏನಮ್ಮ ಆಗಿದೆ ನಿನಗೆ? ನಿನಗೇನಮ್ಮ ಲಾಯಲ್ಟಿ ಸರ್ಟಿಫಿಕೇಟ್ ಅಲ್ವಾ?